ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ನಿಮ್ಮೆಲ್ಲರಿಗೆ ಕೆಂಪು ಜೋಳದಿಂದ ದೋಸೆ ಮತ್ತು ಪಡ್ಡು ಇವೆರಡೂ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ದೋಸೆ ಆಗಿರ್ಬೋದು, ಪಡ್ಡು ಕೂಡ ಚೆನ್ನಾಗಾಗುತ್ತೆ. ಈ ಒಂದು ಕೆಂಪು ಜೋಳದಿಂದ ನಾನು ಮಾಡ್ತಾ ಇದ್ದೀನಿ. ನಾವು ಒಂದಿನ ದೋಸೆ ಮಾಡಿಕೊಂಡ್ರೆ ದೋಸೆ ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ. ಹಾಗೆ ಪಡ್ಡು ಕೂಡ ಅಷ್ಟೇ, ಪಡ್ಡು ಕೂಡ ಚೆನ್ನಾಗಾಗುತ್ತೆ. ಈ ನೆಕ್ಸ್ಟ್ ದಿನ ನಾವು ಪಡ್ಡು ಕೂಡ ಮಾಡಿಕೊಳ್ಬೋದು. ಎರಡು ದಿನ ನಾವು ದೋಸೆ ಆಗಿರ್ಬೋದು, ಪಡ್ಡು ಆಗಿರ್ಬೋದು ಮಾಡಿಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕೆಂಪು ಜೋಳದಿಂದ. ಈಗ ಹೆಂಗೆ ಬಿಳಿ ಜೋಳ ಇರುತ್ತಲ್ಲ ಅದೇ ಥರನೇ ಕೆಂಪು ಜೋಳ ಸಿಗುತ್ತೆ ಮಾರ್ಕೆಟಲ್ಲಿ, ತೊಗೊಂಬಂದು ನಾವು ಮಾಡಿಕೊಳ್ಬೋದು. ಈ ದಿನ ಈ ಒಂದು ಕೆಂಪು ಜೋಳದಿಂದ ದೋಸೆ ಪಡ್ಡು ಮಾಡೋದನ್ನು ನೆಕ್ಸ್ಟ್ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ಕೆಂಪು ಜೋಳದಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಅದು ಕೂಡ ಹಾಕಿದ್ದೇನೆ, ಅದು ನೋಡಿಕೊಳ್ಬೋದು. ಕೆಂಪು ಜೋಳ ಅಂದರೆ ಈ ಥರ ಇರುತ್ತೆ. ಹೇಗೆ ಬಿಳಿ ಜೋಳ ಹೇಗಿರುತ್ತೆ ಅದೇ ಥರನೇ ಕೆಂಪು ಜೋಳ ಇರುತ್ತೆ. ಈ ಥರ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ, ತೊಗೊಂಬಂದು ನಾವು ಮಾಡಿಕೊಳ್ಬೋದು. 3 ಕಪ್ಪು ಕೆಂಪು ಜೋಳ ತೊಗೊಂಡಿದ್ದೀನಿ, 1 ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಇದ್ರ ಜೊತೆಗೆ 1 ಟೀಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಈಗ ನೆನೆಸೋದಕ್ಕೆ ಇಟ್ಕೊಳ್ಳಿ ನೀವು ಸಪ್ರೇಟಾಗಿ. ಒಂದು ಬೌಲ್ನಲ್ಲಿ ಜೋಳ, ಒಂದು ಬೌಲ್ನಲ್ಲಿ ಉದ್ದಿನ ಬೇಳೆ, ಎರಡು ಸಪ್ರೇಟಾಗಿ ನೆನೆಸೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನೀರಿನಲ್ಲಿ ತೊಳ್ಕೊಳ್ಳೋಣ ಇದು, ಎರಡು ಚೆನ್ನಾಗಿ ತೊಳ್ಕೊಳ್ಳೋಣ. 2 ಅಥವಾ 3 ಟೈಮ್ ತೊಳ್ಕೊಳ್ಬೇಕಾಗುತ್ತೆ ಜೋಳನ. ತೊಳೆದು 1-8 ಗಂಟೆ ನಾವು ನೆನೆಸ್ಬೇಕಾಗುತ್ತೆ ಇದು, ಜೋಳ ಟೈಮ್ ತೊಗೊತೈತೆ. 1-10 ಗಂಟೆ ನೆನೆಸ್ಬೇಕಾಗುತ್ತೆ. ಉದ್ದಿನ ಬೇಳೆನ ಅಷ್ಟೇನು ಟೈಮ್ ತೊಗೋಲ್ಲ, 1-2 ಗಂಟೆ ನೆನೆಸಿದ್ರೆ ಸಾಕು. ತೊಳೆದು 1-2 ಗಂಟೆ ನೆನೆಸ್ಕೊಳ್ಳೋಣ. ಈಗ 2 ನೆಂದಿದೆ ಚೆನ್ನಾಗಿ, ಈಗ ರುಬ್ಬಿಕೊಳ್ಳೋಣ ಇದು. ಸಪ್ರೇಟಾಗಿ ನಾವು ರುಬ್ಬಿಕೊಳ್ಬೇಕಾಗುತ್ತೆ ಜೋಳನ, ಸಪ್ರೇಟಾಗಿ ರುಬ್ಬಿಕೊಳ್ಳೋಣ. ಮೊದಲಿಗೆ ನುಣ್ಣಗೆ ಚೆನ್ನಾಗಿ ರುಬ್ಬಿಕೊಳ್ಬೇಕಾಗುತ್ತೆ. ಹೇಗೆ ನಾವು ಮಸಾಲೆ ದೋಸೆಗೆ ಹೇಗೆ ಅಕ್ಕಿ ರುಬ್ಬಿಕೊಳ್ತೀವಿ ಅದೇ ಥರನೇ ರುಬ್ಬಿಕೊಳ್ಬೇಕಾಗುತ್ತೆ. ಈಗ ಉದ್ದಿನ ಬೇಳೆ ಕೂಡ ನಾನು ರುಬ್ಬಿಕೊಂಡಿದ್ದೀನಿ, ಇವೆರಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 2 ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಕೈಲಿಂದ ಕಲಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಥರ ಚಮಚೆಯಿಂದ ಕಲಿಸೋದಕ್ಕಿಂತ ಕೈಲಿಂದ ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಇದು ಊದಿಕೊಳ್ಳುತ್ತೆ, ಉಬ್ಬಿಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಕೈಲಿಂದ ಕಲಿಸ್ಕೊಂಡಿದ್ದೀನಿ ನಾನು ಇವಾಗ. ಈಗ ಮೇಲ್ಗಡೆ 1 ಪ್ಲೇಟು, ಕೆಳಗಡೆ 1 ಪ್ಲೇಟ್ ಇಟ್ಕೊಳ್ಳೋಣ. ಕೆಲವು ಟೈಮ್ನಾಗ ಉಬ್ಬಿಬಿಡುತ್ತೆ ಹಿಟ್ಟು, ಚೆಲ್ಲಿಬಿಡುತ್ತೆ. ಹಾಗಾಗಿ ಕೆಳಗಡೆ 1 ಇಟ್ಕೊಂಡು ಮೇಲ್ಗಡೆ 1 ಕವರ್ ಮಾಡಿ ಓವರ್ ನೈಟು ಅಥವಾ 6-8 ಗಂಟೆ ಇಟ್ಕೊಳ್ಳೋಣ. ಈಗ ನಾನು ಓವರ್ ನೈಟ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹಿಟ್ಟು. ಈಗ ನೀವು ನೋಡ್ಬೋದು ಉಬ್ಬಿದೆ. ಈ ಥರ ಹಿಟ್ಟು ಉಬ್ಬಿಕೊಂಡ್ರೆ ದೋಸೆ ಚೆನ್ನಾಗಿ ಆಗುತ್ತೆ, ಹಗುರವಾಗೇ ಆಗುತ್ತೆ, ಈ ಥರ ಊದಿಕೊಳ್ಬೇಕಾಗುತ್ತೆ. ಈಗ ನಾನು 1 ಟೀಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಅಥವಾ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಂದ್ಸಲ ಮಿಕ್ಸ್ ಮಾಡಿ ಈಗ ಇಟ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ, ದೋಸೆ ನಾವು ಮಾಡ್ಕೊಳ್ಬೋದು. ಈ ಒಂದು ಅದಕ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ದೋಸೆ ಮಾಡೋಣ. ತವ ಚೆನ್ನಾಗಿ ಕಾದಿದೆ, ಈಗ ರೌಂಡಾಗಿ ನಾವು ಹೇಗೆ ನಾವು ಮಸಾಲೆ ದೋಸೆ ಹೇಗೆ ಮಾಡ್ಕೊಳ್ತೀವಿ ಅಕ್ಕಿ ದೋಸೆ ಅದೇ ಥರನೇ ಮಾಡ್ಕೊಳ್ಳೋಣ. ಈ ಥರ ನಮಗೆ ತಳುವಾಗಿ ಆದರೂ ಮಾಡ್ಕೋಬೋದು, ಇಲ್ಲ ದಪ್ಪವಾಗಿ ಕೂಡ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನಮಗೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕೊಳ್ಬೋದು. ರುಚಿಗೆ ನಮ್ಗೆ ಯಾವ್ಯಾವ ಥರ ರುಚಿ ಬೇಕೋ ಆ ಥರ ಮಾಡ್ಕೊಳ್ಬೋದು. ಸ್ವಲ್ಪ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ. 1-2 ನಿಮಿಷ ಅಂದರೆ ದೋಸೆ ರೆಡಿ ಆಗುತ್ತೆ. ಈ ಥರ ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಾಗುತ್ತೆ. ನೋಡೋದಕ್ಕೆ ಕೂಡ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಒಂದು ಕೆಂಪು ಜೋಳದ ದೋಸೆ ತುಂಬಾ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ, ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಮಗೆ ಆಲೂಗಡ್ಡೆ ಪಲ್ಯ ಆಗಿರ್ಬೋದು, ಕೊಬ್ಬರಿ ಚಟ್ನಿ, ಆಮೇಲೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ನಾವು ದೋಸೆ ಮಾಡೋದನ್ನು ತೋರಿಸಿದ್ದೇನೆ. ನೆಕ್ಸ್ಟು ನಾನೀಗ ಪಡ್ಡು ಮಾಡೋಣ. ಅದೇ ಒಂದು ಸೇಮ್ ಹಿಟ್ಟಿನಿಂದ ನಾವು ಈ ಒಂದು ಪಡ್ಡು ಮಾಡ್ಕೊಳ್ಳೋಣ. ಈಗ ನಾನು ಒಂದು ಸ್ವಲ್ಪ ಪಡ್ಡು ಹಿಟ್ಟು ತೊಗೊಂಡಿದ್ದೀನಿ ಪಡ್ಡು ಮಾಡೋದಕ್ಕಂತ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಬೇರೆ ಒಂದು ಪಾತ್ರೆಯಲ್ಲಿ. ಈಗ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ, ಆಮೇಲೆ ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಈಗ ಅದೇ ಹಿಟ್ಟು ಅಂತೇಳಿದ್ನಲ್ಲ, ಸೇಮ್ ದೋಸೆ ಮಾಡಿದ ಹಿಟ್ಟನ್ನೇ ಈ ಒಂದು ಅರ್ಧದಷ್ಟು ಇದರಲ್ಲಿ ತೊಗೊಂಡಿದ್ದೀನಿ. ಈಗೆಲ್ಲ ತರಕಾರಿ ತೊಗೊಂಡಿರೋದೆಲ್ಲ ತರಕಾರಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಬೇಕೋ ಅದು ಹಾಕಿಬೋದು, ಕ್ಯಾರೆಟ್ ಕೂಡ ಹಾಕೊಳ್ಬೋದು ತರಕಾರಿ. ಗೋಡಂಬಿ ಪೀಸ್ ಮಾಡಿ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಪಡ್ಡು ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಪಡ್ಡು ಮಾಡೋಣ. ಈಗ ಪಡ್ಡು ಮಾಡೋಂಥ ತವ ಇರುತ್ತಲ್ಲ ಅದು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ
ಎರಡು ಅಥವಾ ಮೂರು ಟೀಸ್ಪೂನಷ್ಟು ನಾವು ಈ ಒಂದು ಇದರಲ್ಲಿ ಪಡ್ಡು ಒಂದು ಇದಿರುತ್ತಲ್ಲ ಅದರಲ್ಲಿ ಹಾಕೋಣ, ತುಂಬಿಸ್ಕೊಳ್ಳೋಣ ಈ ಥರ. ಮೇಲುಗಡೆ ಮತ್ತು ಈ ಥರ ಕವರ್ ಮಾಡ್ಕೊಳ್ಳೋಣ. ಚೆನ್ನಾಗಿದು ಬೇಯುತ್ತೆ, ಈ ಥರ ಕವರ್ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಒಂದು ಎರಡು ಅಥವಾ ಮೂರು ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಈ ಥರ ಆಗುತ್ತೆ. ಈಗ ತಿರುವಿ ಹಾಕ್ಕೊಳ್ಳೋಣ ಈ ಥರ. ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಈಗ ನೀವು ನೋಡ್ಬೋದು ದೋಸೆ ಕೂಡ ಅಷ್ಟೇ ಚೆನ್ನಾಗಿ, ಅದು ಈಗ ಪಡ್ಡು ಕೂಡ ಅದೇ ಥರನೇ ಆಗುತ್ತೆ. ಪಡ್ಡು ಕೂಡ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದಂತಲೇ ಹೇಳ್ಬೋದು. ಜೋಳದಿಂದ ನಾವು ಆದಷ್ಟು ವೈಟ್ ರೈಸ್ ಕಡಿಮೆ ಮಾಡಿ ಈ ಥರ ಜೋಳದಿಂದಾಗಿರ್ಬೋದು, ಮಿಲೆಟ್ಸಿಂದ ನಾವು ಮಾಡಿಕೊಳ್ಬೋದು, ಸಿರಿಧಾನ್ಯದಿಂದ ಈ ಥರ ನಾವು ಮಾಡಿಕೊಳ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಕ್ರಿಸ್ಪಿಯಾಗಿನೂ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈಗ ಪಡ್ಡು ಕೂಡ ರೆಡಿಯಾಗಿದ್ದಾವೆ, ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಮಗೆ ಗ್ರೀನ್ ಚಟ್ನಿ ಆಗಿರ್ಬೋದು, ಕೊಬ್ಬರಿ ಚಟ್ನಿ, ಆಮೇಲೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಈಗ ನೀವು ನೋಡಿದ್ರಲ್ಲ ಎರಡು ಥರ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೆಂಪು ಜೋಳದಿಂದ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಹಾಗೆ ನನ್ನ ಒಂದು ಅಡುಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.